ಇವಾಗೆಲ್ಲ ಹೆಣ್ಮಕ್ಕಳಿಗೆ ಹೊಲಿಗೆ ಗೊತ್ತೇ ಇರುತ್ತೆ ಮನೆಯಾಗ ಆಮೇಲೆ ಲಂಗ ಜಂಪರ್ ಬ್ಲೌಸ್ ಎಲ್ಲ ಹೊಲಿಯುವಾಗನೂ ವೇಸ್ಟ್ ಬಟ್ಟೆ ಉಳಿದೇ ಉಳಿತೆ ಅದರಲ್ಲಿ ನೀವು ಟೋಪಿ ಮಾಡ್ಕೋಬಹುದು ಮತ್ತೆ ಪ್ಲಸ್ ಯಾರಾದರೂ ಅರ್ಶನ ಕುಂಕುಮ ಕೊಟ್ಟಿರ್ತಾರಲ್ಲ ಅದನ್ನ ನಾವು ವೇಸ್ಟ್ ಆಗಿ ಬಿಸಾಕೋ ಬದಲು ಆ ವೇಸ್ಟ್ ಮಾಡ್ದೇನೆ ನಾವು ಟೋಪಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನಾನು ಇವಾಗ ನಾನು ಬ್ಲೌಸ್ ಹೊಲಿದಿರೋ ವೇಸ್ಟ್ ಪೀಸ್ ಅಲ್ಲೇನೆ ಈ ಟೋಪಿ ಮಾಡ್ತಾ ಇದೀನಿ ಯಾವ ತರ ಮಾಡಬೇಕಂತ ಹೇಳ್ಕೊಡ್ತೀನಿ ಈ ತರ ಫೋಲ್ಡ್ ಮಾಡ್ಕೊಂಡು ಇದರ ಮೇಲೇನೆ ಒಂದು ಸ್ಟಿಚಿಂಗ್ ಹಾಕೋಬೇಕು ಈ ತರ ಹೊಲ್ದ ಮೇಲೆ ಇದನ್ನ ಹಿಂಗ ಟರ್ನ್ ಮಾಡ್ಕೋಬೇಕು ಈ ತರ ಟರ್ನ್ ಮಾಡಿ ಇದನ್ನ ಒಂದು ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಆದ್ಮೇಲೆ ಇದನ್ನ ಹಿಂಗೆ ಇಟ್ಕೊಂಡು ಈ ತರ ಒಂದು ಎಕ್ಸ್ಟ್ರಾ ಇನ್ನೊಂದು ಬಟ್ಟೆ ತಗೊಂಡು ಒಂದು ಆದ್ಮೇಲೆ ಒಂದು ನೀರಿಗೆ ಮಾಡ್ಕೋಬೇಕು ಈ ತರ ಇದರ ಒಳಗಡೆ ಈ ಬಟ್ಟೆ ಇದರ ಒಳಗಡೆ ಹೋಗಬೇಕು ಈ ತರ ಆದ್ಮೇಲೆ ಇದು ನೀರಿಗೆ ಬರುತ್ತೆ ಹಿಂಗೆ ಮಾಡ್ಕೊಂತ ಹೋಗಬೇಕು ಅದು ಎಷ್ಟು ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೀವಿ ಅದೆಲ್ಲಾನು ನೀರಿಗೆ ಮಾಡ್ಕೋಬೇಕು ಈ ತರ ಒಂದು ಆದ್ಮೇಲೆ ಒಂದು ಮಾಡ್ಕೊಂಡು ಹೋಗಬೇಕು ಹಿಂಗೆ ನೀರಿಗೆನ ಇಲ್ಲಿಗೆ ಬಿಟ್ಟು ಬಿಟ್ಟು ಸ್ಟಾಪ್ ಮಾಡ್ಕೊಂಡು ಕಟ್ ಮಾಡಿ ತಿರುಗ ಈ ಬಟ್ಟೆ ಏನಿದೆ ಇದನ್ನ ಇದರ ಮೇಲೆ ಫೋಲ್ಡ್ ಮಾಡ್ಕೋಬೇಕು ಮತ್ತೆ ಫೋಲ್ಡಿಂಗ್ ಮಾಡಿ ಹೊಲಿಗೆ ಹಾಕೋಬೇಕು ಹಿಂಗೆ ಇದನ್ನ ಕವರ್ ಮಾಡ್ಕೊಂಡು ಅದು ಹೊಲಿಗೆ ಕಾಣದೇ ಇರಂಗೆ ಕವರ್ ಮಾಡ್ಕೊಂಡು ಬರಬೇಕು ಇವಾಗ ಈ ತರ ರೆಡಿ ಆಗಿದೆಲ್ಲ ನೋಡಿ ಇದೆಲ್ಲ ಪ್ಲೇಟ್ಸ್ ಹೆಂಗ್ ಕಾಣ್ತಾ ಇದೆ ನಿಮ್ಮದು ಲಂಗ ಬ್ಲೌಸ್ ತರ ಪ್ಲೇಟ್ಸ್ ಕಾಣ್ತಾ ಇದೆ ಸೋ ಪ್ಲೇನ್ ಬಿಡಕ್ಕಿಂತ ಈ ತರ ಪ್ಲೇಟ್ಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣ್ತಾ ಇದೆ ಸೋ ಇದು ಇವಾಗ ರೆಡಿ ಆಗಿದೆ ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ಮುಂದೆ ಅದು ಬಾರ್ಡರ್ ಜೊತೆಲೇ ಫೋಲ್ಡಿಂಗ್ ಮಾಡ್ಕೋಬೇಕು ಅದು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ತರ ಲೇಸ್ ತಗೊಂಡು ಇದನ್ನ ಇಲ್ಲಿಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಇದರ ಮೇಲೆ ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು ಲುಕ್ ಆಗಿ ಇರುತ್ತೆ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ ಈ ತರ ಮಾಡ್ಕೊಂಡು ಫುಲ್ ಎಂಡ್ ವರೆಗೂ ಮಾಡಬೇಕು ಮುಂದೆಯಿಂದ ಹಿಡಿದು ಈ ಕಡೆ ಎಂಡ್ ವರೆಗೂ ಈ ತರ ಮಾಡ್ಕೋಬೇಕು ಎಲ್ಲ ನಿಮ್ಮ ಮನೆಯಲ್ಲಿ ಇವಾಗ ವೇಸ್ಟ್ ಬಟ್ಟೆ ಅಂತ ಇದ್ದೇ ಇರುತ್ತೆ ಬ್ಲೌಸ್ ಪೀಸ್ ಬಟ್ಟೆ ಇರುತ್ತೆ ಲಂಗ ಬ್ಲೌಸ್ ಅಲ್ಲಿ ಬಟ್ಟೆ ಇರುತ್ತೆ ಸೋ ಅದನ್ನ ವೇಸ್ಟ್ ಮಾಡದೇನೆ ಈ ತರ ಟೋಪಿ ಮನೆಯಲ್ಲೇ ನೀವು ರೆಡಿ ಮಾಡ್ಕೋಬಹುದು ಇವಾಗ ಇದು ಆಗಿದೆ ಇದು ನೋಡಿ ಇವಾಗ ಫುಲ್ ರೆಡಿ ಆಯ್ತು ಇದು ರೆಡಿ ಆದ್ಮೇಲೆ ಕೆಳಗಡೆ ಎಂಡ್ ಇದೆ ಅಲ್ವಾ ಈ ಎಂಡನ್ನು ಹಿಂಗೆ ಉಲ್ಟಾ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಅದು ಎಕ್ಸ್ಟ್ರಾ ಬಂದ ಬಟ್ಟೆ ಏನಾದ್ರು ಇದ್ದರೆ ಈ ಥರ ಕಟ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಕಚ್ಚಾ ಕಾಂದ ಇರೋ ಥರ ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು ಇದೇ ಥರ ಮಾಡಿಕೊಂಡು ಡಬಲ್ ಫೋಲ್ಡನ್ನೇ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು ಎಂಡೋರ್ಗೂ ಇದೇ ಥರ ಸ್ಟಿಚಿಂಗ್ ಮಾಡ್ಕೊಂತ ಇದನ್ನು ಹೊರಗಡೆ ಕಾಂದ ಇರೋ ಥರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ಅಂದರೆ ಅದು ಹಾಕಿದ ಮೇಲೆ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಅದು ಹೊಲಿದೆ ಬಿಟ್ಟರೆ ಚೆನ್ನಾಗಿರಲ್ಲ ಇಷ್ಟು ಹೊಲ್ಕೊಂಡ್ಬಿಡಬೇಕು ಚಿಕ್ಕ ಮಕ್ಕಳಿಗೆ ಹಾಕೋದ್ರಿಂದ ಅವ್ರಿಗೆ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ ಆ ಟೋಪಿಗಿಂತ ಇದು ಚೆನ್ನಾಗಿರುತ್ತೆ ನೀವು ಕಡಿಮೆ ಖರ್ಚಲ್ಲೇ ಖರ್ಚಂದ್ರೂ ಏನಿಲ್ಲ ಕಡಿಮೆ ಖರ್ಚಲ್ಲೇ ನೀವು ಮನೆಯಲ್ಲೇ ಮಾಡ್ಕೋಬೋದು ಇದನ್ನು ಇದು ಇಷ್ಟ ಆಯ್ತು ಇವಾಗ ಫಿನಿಶ್ ಆಯಿತು ಇದಾದಮೇಲೆ ಇದಕ್ಕೆ ಇದು ಮೇಲೆ ಒಂದು ಹ್ಯಾರೋ ಮಾರ್ಕ್ ಥರದ್ದು ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು ಬಟ್ಟೆನ ಇದನ್ನು ಕಟ್ ಮಾಡ್ಕೋಬೇಕು ಸ್ಕ್ವೇರಲ್ಲೇ ಈ ಥರ ಸ್ಕ್ವೇರಲ್ಲಿ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಇದು ಏನಿದೆ ಈ ಕಿನಾರಿಗೆ ಹಾಕೋಬೇಕು ಅಲ್ಲಿಗೆನ ಈ ಥರ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾಡ್ಕೋಬೇಕು ನಾವು ಮೇಲೆ ಮಾಡೋದಿದೆ ಡಿಸೈನು ಎಷ್ಟು ಬೇಕಾಗುತ್ತೆ ಅಷ್ಟೂ ಮಾಡ್ಕೋಬೇಕು ಇದು ರೆಡಿ ಆಗಿದೆ ಅಲ್ವಾ ಇವಾಗ ಇದು ರೆಡಿ ಆದಮೇಲೆ ಇದಕ್ಕೆ ಮೇಲ್ಗಡೆ ಟೋಪಿ ಮೇಲೆ ಇದೆಯಲ್ವಾ ಇದ್ರ ಮೇಲೇ ಮಿಡಿಲ್ಗೆ ಇಷ್ಟು ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು ಒಂದರಿಂದ ಒಂದು ಒಂದರಿಂದ ಒಂದು ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಪ್ಲೇನಾಗಿ ಕಾಣೋ ಬದಲು ಇದನ್ನು ಹಾಕಿದರೆ ತುಂಬ ಡಿಸೈನಾಗಿ ಕಾಣುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದು ಹಿಂಗೆ ಹಾಕೋಬೇಕು ಈ ಥರ ಹಿಂಗೆ ಹಿಡಿದು ಜೆಕ್ಕೊಂಡು ಹೊಲಿಬೇಕು ಇಲ್ಲಾಂದರೆ ಅದು ಬಟ್ಟೆ ಒಳಗಡೆ ಫೋಲ್ಡಿಂಗ್ ಆಗಿಬಿಡುತ್ತೆ ಒಂದರಿಂದ ಒಂದು ಹೊಲ್ಕೊಂಡು ಇದನ್ನ ಹಂಗೆ ಇದನ್ನ ಎಂಡದು ಜಕ್ಕೋಬೇಕು ಸ್ವಲ್ಪ ಹಿಂದೆ ಜಕ್ಕೊಂಡು ಇಲ್ಲಿ ರಪ್ ಮಾಡ್ಕೋಬೇಕು ಇಷ್ಟು ಈ ಥರ ಕಾಣಿಸುತ್ತೆ ರೆಡಿ ಆದಮೇಲೆ
ಈತರ ಇದಕ್ಕೆ ಕಟ್ಟು ತರ ಲಾಡಾನು ಮಾಡಬೇಕು ಇವಾಗ ಲಾಡಾ ಮಾಡೋದು ಹೆಂಗ ಅಂತ ಹೇಳ್ಕೊಡ್ತೀನಿ ಈತರ ಬಟ್ಟೆ ತಗೊಂಡು ಇದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡು ಹೊಲ್ಕೋಬೇಕು ಎಲ್ಲದನ್ನು ವೇಸ್ಟ್ ಬಟ್ಟೆಲ್ಲೇ ಮಾಡ್ತಾ ಇದೀನಿ ಹಿಂಗೇ ವೇಸ್ಟ್ ಬಟ್ಟೆಲ್ಲೇನೇ ಮಾಡಿ ಈತರ ಇದು ಆದಾದ ಮೇಲೆ ಇದನ್ನ ಕಟ್ ಮಾಡ್ಕೊಂಡು ಈ ಎಂಡ್ ಇದೆಯಲ್ವಾ ಈ ಫೋಲ್ಡಿಂಗ್ ಮಾಡ್ಕೊಂಡಿದೆಯಲ್ಲ ಫ್ರಿಲ್ಸ್ ಈ ಫ್ರಿಲ್ಸ್ ಗೆನೆ ಇದನ್ನ ಲಾಡಾ ಹಿಂಗೇ ರಫ್ ಹಾಕೋಬೇಕು ಈ ತರ ಬಿಟ್ಕೊಂಡು ಇದನ್ನ ಒಳಗಡೆನೇ ಮಾಡ್ಕೋಬೇಕು ಒಳಗಡೆ ಮಾಡ್ಕೊಂಡು ರಫ್ ಹಾಕಬೇಕು ಇದೇ ತರ ಇನ್ನೊಂದು ಸೈಡ್ಗೂನು ಇದೆ ಇದೆ ಆ ಕಡೆ ಏನು ಕೊಟ್ಟಿದೀವ ಅದೇ ಸೇಮ್ ಜಾಗಕ್ಕೆನೆ ಇದನ್ನ ಹಿಂಗೆ ಕೊಟ್ಕೋಬೇಕು ಇದೆ ತರ ಇದು ಮುಂದೆ ಕಟ್ಟಕ್ಕೆ ಇದನ್ನ ಯಾವ ತರ ಕಟ್ಟಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಹಾಕಿ ಈ ತರ ರೆಡಿ ಆಗಿದೆ ಅಲ್ವಾ ಇವಾಗ ಇದನ್ನ ಹಾಕಿ ತೋರಿಸ್ತೀನಿ ಇದನ್ನ ಎಲ್ಲಾ ಮಕ್ಕಳಿಗೆ ಅನ್ನಕ್ಕಿಂತ ಹೆಣ್ಮಕ್ಕಳಿಗೆ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಇದನ್ನ ಹಿಂಗೆ ಕಟ್ಕೋಬೇಕು ಈ ತರ ಹಿಂಗೆ ಕಟ್ಟಿ ಇದನ್ನ ಫ್ರಿಲ್ಸ್ ಹಿಂದೆ ಬರಂಗ್ ಮಾಡಬೇಕು ಅಂದ್ರೆ ಫ್ರಿಲ್ಸ್ ನೀಟ್ ಆಗಿ ಕುತ್ಕೊಳ್ಳುತ್ತೆ ಇದು ಗಂಡ ಮಕ್ಕಳಿಗಿಂತ ಹೆಣ್ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಮಾಡಿ ಹಾಕೋದಿಂದ ನೋಡೋರಿಗೂ ಚಂದ ಅನ್ಸುತ್ತೆ ನೋಡಿದ್ರಲ್ಲ ಇವಾಗ ನಾನು ರೆಡಿ ಮಾಡಿದ್ದು ಇದೇ ತರ ನೀವೆಲ್ಲ ವೇಸ್ಟ್ ಬಟ್ಟೆಯಲ್ಲೂ ಈ ತರ ರೆಡಿ ಮಾಡಿ ಹಾಕೋಣದ್ರಿಂದ 1 ವರ್ಷದ ಮಗುವಿಂದ ಹಿಡಿದು ನೀವು 3 ವರ್ಷ ಮಗುವರೆಗೂ ಹಾಕಬಹುದು ಹೆಣ್ಮಕ್ಕಳಿಗೆ ಇನ್ನು ಚೆನ್ನಾಗಿ ಕಾಣುತ್ತೆ ನೀವು ಕಲರ್ ಕಲರ್ ಬಟ್ಟೆಯಲ್ಲಿ ಹೊಲಿಬಹುದು ಇದನ್ನ ಅಪ್ಡೇಟ್ಸ್ ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತಿ